ಎಚ್ ನರಸಿಂಹಯ್ಯನವರ ಜನ್ಮದಿನ ಈ ದಿನ. ಅವರು 1920 ಇಸ್ವಿ ಜೂನ್ 6ನೇ ತಾರೀಕು ಗೌರಿಬಿದನೂರಿನ ಬಳಿಯ ಹೊಸೂರು ಗ್ರಾಮದಲ್ಲಿ ಜನಿಸುತ್ತಾರೆ. ಇವತ್ತಿಗೆ ಅವರು ಜನಿಸಿ 100 ವರ್ಷ ಆಗಿದ್ದರಿಂದ ಈಗ ಅವರ ಜನ್ಮ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಸಾರ್ವಜನಿಕವಾಗಿ ಸಮಾರಂಭವನ್ನು ಆಚರಿಸಲು ಸಾಧ್ಯ ಆಗದೆ ಇರೋದ್ರಿಂದ ಕರ್ನಾಟಕದಲ್ಲಿ 1000 ಮನೆಗಳಲ್ಲಿ ಈ ರೀತಿಯಾಗಿ ಅವರ ಜನ್ಮ ಶತಮಾನೋತ್ಸವನ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಎಚ್ ನರಸಿಂಹಯ್ಯನವರು ವಿಚಾರವಾದಿಗಳು, ಗಾಂಧಿವಾದಿಗಳು ಮತ್ತು ಶಿಕ್ಷಣ ತಜ್ಞರು ಆಗಿದ್ದರು. ಅವರು ಗೌರಿಬಿದನೂರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗವನ್ನು ಮಾಡ್ತಾರೆ. ಬಿಎಸ್ಸಿ ವ್ಯಾಸಂಗ ಮಾಡ್ತಾ ಇರುವ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸುವ ಸಲುವಾಗಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ನ್ಯಾಷನಲ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಗೆ ಸೇರ್ತಾರೆ. ಆಮೇಲೆ ಅವರು ಅಮೆರಿಕಕ್ಕೆ ಹೋಗಿ ಪಿಎಚ್ಡಿ ಮುಗಿಸ್ತಾರೆ. ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗ್ತಾರೆ. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಸಂದರ್ಭದಲ್ಲಿ ಮೂಢನಂಬಿಕೆಗಳನ್ನ ತಡೆಯುವ ಸಲುವಾಗಿ ಒಂದು ಸಮಿತಿಯನ್ನು ರಚಿಸುತ್ತಾರೆ ಮತ್ತು ಅವರು ಸಾಯಿಬಾಬಾ ಅವರಿಗೆ ಸವಾಲು ಹಾಕ್ತಾರೆ, ನೀವು ಪವಾಡವನ್ನ ಸಾರ್ವಜನಿಕವಾಗಿ ಮಾಡಿ ಅಂತ ಅವರಿಗೆ 3 ಪತ್ರಗಳನ್ನು ಬರೀತಾರೆ. ಆದರೆ ಸಾಯಿಬಾಬಾ ಅವರು ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಅನಂತರ ಅಮೆರಿಕದ ಪೌಲ್ ಕುರ್ಟ್ಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿರುತ್ತದೆ. ಅದು ಪ್ರಪಂಚದಲ್ಲಿ ಏನು ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಒಂದು ಸಮಿತಿಯ ಏಕೈಕ ಭಾರತೀಯ ಸದಸ್ಯರು ಎಚ್ ನರಸಿಂಹಯ್ಯನವರಾಗಿರ್ತಾರೆ. ಅನಂತರ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾರೆ. ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾರೆ. ಅವರು ಕೊನೆಯವರೆಗೂ ಅವಿವಾಹಿತರಾಗಿ ಉಳಿದಿದ್ದರು. ಗಾಂಧಿಯವರಿಂದ ಪ್ರಭಾವಿತರಾಗಿದ್ದರಿಂದ ಅವರು ಸರಳ ಜೀವನವನ್ನ ನಡೆಸ್ತಾ ಇದ್ರು. ಅಮೆರಿಕಾದಲ್ಲಿದ್ದಾಗ ಕೇವಲ ಒಪ್ಪಿಟ್ಟು ತಿಂದು ಬದುಕಿದ್ರು. ಆಮೇಲೆ ಅವರ ಜೀವನ ಇಡೀ ಅವರು ನ್ಯಾಷನಲ್ ಕಾಲೇಜಿನ ಹಾಸ್ಟೆಲ್ನ ಒಂದು ಕೊಠಡಿಯಲ್ಲಿ ಅವರು ತಮ್ಮ ಇಡೀ ಜೀವನವನ್ನು ಕಳೀತಾರೆ. ಹೀಗೆ ಅವರು